ವಿರಾಜಪೇಟೆಯ ಕಲ್ಲುಬಾಣೆಯ ಕಲ್ಲು ಬಾಯ್ಸ್ ಯುವಕ ಸಂಘದ ವತಿಯಿಂದ ನೂತನ ಅಕ್ರಮ ಸಕ್ರಮ ಸಮಿತಿಯ ತಾಲೂಕು ಅಧ್ಯಕ್ಷ ಆರ್ಕೆ ಅಬ್ದುಲ್ ಸಲಾಂ ಅವರಿಗೆ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಲಾಂ, ನಾನು ಈ ಭಾಗದಲ್ಲಿ ಹುಟ್ಟಿದ ವ್ಯಕ್ತಿ, ನನ್ನ ರಾಜಕೀಯ ಜೀವನ ಇಲ್ಲಿಂದಲೇ ಆರಂಭವಾಗುತ್ತೆ. ಕಲ್ಲುಬಾಣೆಯಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದೆ, ಅದಕ್ಕೆ ಕಾರಣ ಇಲ್ಲಿನ ನನ್ನ ಗ್ರಾಮದ ನಿವಾಸಿಗಳು ಎಂದರು. ನಮ್ಮ ಗ್ರಾಮಸ್ಥರು ವಿಶೇಷವಾಗಿ ಕಲ್ಲುಬಾಯಿಸಿನ ನಮ್ಮ ಯುವಕ ಮಿತ್ರರು ನನಗೆ ಮಾಡಿರುವಂಥ ಈ ಸನ್ಮಾನ ಅದು ಕೇವಲ ನನಗೆ ವೈಯಕ್ತಿಕವಾಗಿರುವಂಥ ಸನ್ಮಾನ ಅಂತ ನಾನು ಭಾವಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ ಇದು ನಮ್ಮ ನಾಡಿಗೆ ಸಿಕ್ಕಿರುವಂಥ ಸನ್ಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಸ್ವಂತ ಸನ್ಮಾನ ಅಲ್ಲ. ಕಾರಣ ಏನು ಅಂತ ಹೇಳಿದರೆ ನನ್ನ ಸಾಮಾನ್ಯ ಜೀವನ, ಸಾಮಾಜಿಕ ಜೀವನ, ರಾಜಕೀಯ ಜೀವನಕ್ಕೆ ನೀವು ನನಗೆ ಕೊಟ್ಟಿರುವಂಥ ಸಾಧನೆಯನ್ನೇ ಈ ಒಂದು ಸನ್ಮಾನಕ್ಕೆ ಕಾರಣ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಲವಾರು ವರ್ಷ ಹುಟ್ಟು ಬೆಳೆದು ಈ ಊರಿನಲ್ಲಿ ನನ್ನ ಕಲ್ಲುಬಾಣವನೇ ಆಗಿದ್ದು ನನ್ನ ನಿರಂತರ ರಾಜಕೀಯ ಮತ್ತು ಸಾಮಾಜಿಕ ಜೀವನ ಒಡನಾಟವನ್ನು ಕಲ್ಲುಬಾಣೆಯಲ್ಲೇ ನಾನು ಹಮ್ಮಿಕೊಂಡು ಕೇವಲ ಒಂದು ಮನೆಯನ್ನು ಮಾತ್ರ ವಿರಾಜಪೇಟೆಯಲ್ಲಿ ಮಾಡಿ ಕಲ್ಲುಬಾಣೆಯವನೇ ಆಗಿ ನಿರಂತರವಾಗಿ ನಮ್ಮ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯ ಕೆಟಿ ಬಶೀರ್ ಮಾತನಾಡಿ, ಈ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಮತ್ತು ಆರೋಗ್ಯ ಕೇಂದ್ರದ ಅವಶ್ಯಕತೆ ಇದೆ. ಶಾಸಕರ ಗಮನಕ್ಕೆ ಈ ಬಗ್ಗೆ ಮಾಹಿತಿ ನೀಡಿ ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಿಸಿಕೊಡುವಂತೆ ನಾಗರಿಕರ ಪರವಾಗಿ ಸಲಾಂ ಅವರಲ್ಲಿ ಮನವಿ ಮಾಡಿದರು. ರಾಜ್ಯ ಪ್ರಶಸ್ತಿ ವಿಜೇತ ರಜಿತಾ ಕಾರ್ಯಪ್ಪ ಮಾತನಾಡಿ, ರಾಜ್ಯ ಸರ್ಕಾರದ ಈ ಅಕ್ರಮ ಸಕ್ರಮ ಸಂಸ್ಥೆಯ ಉಪಯೋಗದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಮತೀನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉತ್ತಮವಾದ ಒಂದು ಕಾರ್ಯಕ್ರಮ. ಕಲ್ಲುಬಾಯ್ಸ್ ತಂಡದ ವತಿಯಿಂದ ಇಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿ ಒಬ್ಬ ವ್ಯಕ್ತಿಯನ್ನ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯ ಮಾಡ್ತಿರುವುದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕಲ್ಲುಬಾಯ್ಸ್ ವಿರಾಜಪೇಟೆ ಇವರ ವತಿಯಿಂದ ಆಯೋಜಿಸತಕ್ಕಂತಹ ನಮ್ಮ ಸಾಧಕರಿಗೆ ಸನ್ಮಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಒಂದು ಭಾಗದಲ್ಲೂ, ಅದೇ ರೀತಿ ಎಲ್ಲ ಆರೋಗ್ಯ ರಂಗದಲ್ಲೂ, ಎಲ್ಲ ರಂಗಗಳಲ್ಲೂ ಕೂಡ ಈ ಕಲ್ಲುಬಾಯ್ಸ್ ತಂಡ ಅವರದೇ ಆದಂತಹ ಕೆಲಸವನ್ನ, ಆರ್ಥಿಕ ಸಹಾಯ, ಅದೇ ರೀತಿ ಬೇರೆ ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸಹಾಯಗಳಲ್ಲಿ ನೀಡುವುದರಲ್ಲಿ ಬಹಳ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಒಂದು ಮಾದರಿಯ ಸಂತೋಷ. ಯಾಕೆಂದ್ರೆ ನಾನು ಇಂಥ ಯಾಕೆ ಈ ಸಂತೋಷ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಲ್ಲುಬಾಯ್ಸ್ ಅವ್ರಿಗೆ ಫಸ್ಟ್ ಸಂತೋಷ ಹೇಳಬೇಕು, ಒಂದು ಅಭಿನಂದನೆ ಹೇಳಬೇಕು. ಯಾಕೆ ಹೇಳ್ಬೇಕಂದ್ರೆ, ಇವರು ನೋಡಿ, ನಮ್ಮ ಅಬ್ದುಲ್ ಸಲಾಂ ಅವರು ಏನು ಅಕ್ರಮ ಸಕ್ರಮದ ಅಧ್ಯಕ್ಷರಾಗಿದ್ದಾರೆ, ನೀವು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ, ಸನ್ಮಾನ ಸಲ್ಲಿಸ್ತಾ ಇದ್ದೀರಿ.